ದೊಡ್ಡಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿಯಾಗಿ ರೋಡ್ ಶೋ ನಡೆಸಿದ್ರು ಹುಟ್ಟೂರು ಪೇರಸಂತ್ರದಿಂದ ಡಾಕ್ಟರ್ ಸುಧಾಕರ್ ರೋಡ್ ಶೋ ಆರಂಭಿಸಿ ಪುರಾತನ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಗೆ ಸುಧಾಕರ್ ಪೂಜೆ ಸಲ್ಲಿಸಿದ್ರು ಇನ್ನು ತೆರೆದ ವಾಹನದಲ್ಲಿ ನಡೆದಂತ ಬೃಹತ್ ರೋಡ್ ಶೋ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ರು ಈ ವೇಳೆ ಮಾತನಾಡಿದ ಇವರು ಸರಿಯಾದ ಚಿಕಿತ್ಸೆ ಸಿಗದೆ ನನ್ನ ತಾಯಿಯನ್ನ ಕಳೆದುಕೊಂಡಿದ್ದೆ ಇದೇ ಕಾರಣಕ್ಕೆ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ತರಲು ರಾಜೀನಾಮೆ ಕೊಟ್ಟೆ ಅಂತ ಪ್ರಚಾರದ ವೇಳೆ ಭಾವುಕರಾಗಿ ಮಾತನಾಡಿದ್ರು ಇಲ್ಲಿಂದ ಕ್ರಾಸ್ ಗೆ ನಾನು 1 ಕಿಲೋಮೀಟರ್ ನಡೆಕೊಂಡು ಹೋಗಿ ಶಾಲೆಗೆ ಹೋಗಬೇಕಾಗಿತ್ತು ಸಣ್ಣ ಹುಡುಗನಾಗಿ ನಾನು ಡಿಪೋ ಮ್ಯಾನೇಜರ್ ಆದ್ರೆ ಬಸ್ ಹಾಕಿಸಬಹುದು ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಆದ್ರೆ ಇವತ್ತು ಕೆಎಸ್ಆರ್ಟಿಸಿ ಮಾತ್ರ ಅಲ್ಲ ಬಿಎಂಟಿಸಿ ಬಸ್ ಕೂಡ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದೆ ಹೀಗೆ ಅನೇಕ ಕೆಲಸ ಕಾರ್ಯಗಳು ಇವತ್ತು ಅಕ್ಷರ ಆರೋಗ್ಯ ಇವತ್ತು ಆಶ್ರಯ ಅನ್ನ ಹೀಗೆ ಚತುರ್ವಿಧದಲ್ಲಿ ದಾಸೋಹಗಳನ್ನು ನನ್ನ ಕ್ಷೇತ್ರಕ್ಕೆ ರಾಜ್ಯಕ್ಕೆ ಮಾಡ್ಕೊಡೋ ಅಷ್ಟು ಎತ್ತರಕ್ಕೆ ಬೆಳೆಸಿರ್ತಕ್ಕಂತ ನನ್ನ ಜನ ಇದು ನನ್ನ ಕರ್ಮಭೂಮಿ ಇಲ್ಲಿಂದ ಪ್ರಾರಂಭ ಮಾಡುತ್ತಾ ಇರತಕ್ಕಂತದ್ದು ಆ ಧನ್ಯತಾ ಭಾವ ಇದೆ ಭಾವನಾತ್ಮಕವಾಗಿ ನನಗೆ ಆ ಭಾವನೆಗಳಿಂದ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇನೆ ಹಾಗಾಗಿ ಇವತ್ತು ಬಹಳ ವಿಶೇಷ ದಿನ ಅಂತ ನಾನು ಅನ್ಕೊಂಡಿದ್ದೀನಿ ಇದು ನಾಲ್ಕನೇ ಬಾರಿಗೆ ನಾನು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಬಹುಶಃ ನನಗೆ ಈ ಮೂರು ಸಲಿ ಕೂಡ ಯಾವ ರೀತಿ ಪ್ರತಿಸ್ಪರ್ಧೆಗಳಿದ್ರು ಅಥವಾ ಸ್ಪರ್ಧೆ ಇತ್ತು ಅದಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಅಂತ ಸ್ಪರ್ಧೆ ನನಗೆ ಕಾಣ್ತಾ ಇಲ್ಲ